ಮಾನ್ಯ ಅಧ್ಯಕ್ಷರೇ, ತುಂಬಾ ಸ್ಪಷ್ಟವಾಗಿ ವಿರೋಧ ಪಕ್ಷ ನಾಯಕರು ನಾನು ಹೇಳಕ್ ಇಷ್ಟಪಡ್ತೇನೆ. ಅವ್ರು ಕೊಟ್ಟಂತ ಮಾನವ ದಿನಗಳನ್ನು ಮೀರಿ ಅದೆಂಗ್ ಮಾಡ್ತೀರಿ? ಅಲ್ಲ, ಎಲ್ಲಿಂದ ದುಡ್ಡು ತತ್ತೀರಿ? ಕೇಂದ್ರದಿಂದ ತಂದಿದೀವಿ. ನಿಮಿಷ ನಾನು ಹೇಳ್ಬಿಡಿ. ಕರ್ನಾಟಕದಿಂದ ಹಾಕ್ತೀರಾ ಸರ್? ಎಷ್ಟು ಹಾಕಿದ್ರಿ ಇಲ್ಲಿವರೆಗೆ ಕರ್ನಾಟಕದಿಂದ? ನಾನು ಹೇಳಕ್ ಪೂರ ಕೇಳಲ್ಲ, ನಾನು ಹೇಳ್ಬಿಡ್ತೀನಿ, ಒಂದು ದಯವಿಟ್ಟು ಕೇಳಿ. ಈಗ ನಮಗೆ ಕೇಂದ್ರದಿಂದ 13 ಕೋಟಿ ಮಾನವ ದಿನ ಮುಂಚೆ ಕೊಟ್ಟಿದ್ದು ದುಬಾರಿ ಸಿದ್ದರಾಮಯ್ಯವರೇ. 13 ಅದಾದ ನಂತರ ನಾವು ಏನು ಮಾಡಿದ್ವಿ? ಅದನ್ನ ಮೀರಿದ ನಂತರ ಕೇಂದ್ರ ಸರ್ಕಾರಕ್ಕೂ ಕೇಳಿದ್ವಿ ನಾವು, ನಮ್ಗೆ ಇನ್ನೂ ಬೇಕು, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ. ಕಳೆದ ಬಾರಿ ಕೂಡ ನಾವು ಕೇಳಿದಂಥ ಸಂದರ್ಭದಲ್ಲಿ ಮತ್ತೆ 2 ಕೋಟಿ ಎಕ್ಸ್ಟ್ರಾ ಕೊಟ್ಟರು ಕಳೆದ ವರ್ಷ. ಈ ವರ್ಷ ಮತ್ತೆ ನಮಗೆ ಇನ್ನೂ ಜಾಸ್ತಿ ಬೇಕು ಅಂತಂದಾಗ ನಮಗೀಗ 16 ಕೋಟಿ 13 ಲಕ್ಷ ಮಾನವ ದಿನ ನಮಗೆ ಕೊಟ್ಟಾಯ್ತು. ಇವತ್ತಿನ ತನಕ 1 ರೂಪಾಯಿ ಬಾಕಿ. ಒಂದು ನಿಮಿಷ ಸರ್, ಒಂದು ನಿಮಿಷ ಕೇಳಿ ಸರ್, ನೀವು ಪೂರ ಕೇಳಲ್ಲ, ನಾನು ಏನ್ ಮಾಡ್ಲಿ? ಒಂದ್ ನಿಮಿಷ ಕೇಳ್ಬಿಡಿ ಸರ್. ವೇರ್ ಇಸ್ ದಿ ಮನಿ? ಅದಕ್ಕೆ ಕೇಳ್ತಿರಂತ ನಾನು. ಇವತ್ತಿನ ತನಕನು ಕೂಡ ಅವರು ನಮ್ಗೇನು ಕೇಳಿದೀವೋ ಅಷ್ಟು ಕೊಟ್ಟಿದ್ದಾರೆ. ಒಂದ್ ವಾರ ಬಹಳ ಜಾಸ್ತಿ ಅಂದ್ರೆ 15 ದಿನದಲ್ಲೇ ಆ ಲೇಬರ್ ಪೇಮೆಂಟ್ ಕೂಡ ಮಾಡಿ ಮುಗಿಸ್ತಾ ಇದ್ದಾರೆ. ಇವತ್ತಿನ ತನಕ 1 ರೂಪಾಯಿ ಬಾಕಿ ಇಲ್ಲ. ಹಿಂದೆ ಸ್ವಲ್ಪ ಬಾಕಿ ಇತ್ತು, ನಾನು ಇಲ್ಲ ಅಂದಿಲ್ಲ. ಹಿಂದೆ ಬಾಕಿ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ನಾವು ಕೇಳಿದಾಗ ಅಷ್ಟೂ ದುಡ್ಡನ್ನ ಇಲ್ಲಿಗೆ ಮಾನ್ಯ ಗಿರಿರಾಜ್ ಸಿಂಗ್ ಬರೋಂಥ ಸಂದರ್ಭದಲ್ಲಿ 1,300 ಕೋಟಿ ಬಾಕಿ ಇತ್ತು. ಅದಷ್ಟೂ ಕೂಡ ಹಣ ಕೊಟ್ಟು ಅದಾದ ನಂತರ ಮತ್ತೆ ನಮಗೆ ಎಕ್ಸ್ಟ್ರಾ 2 ಕೋಟಿ ಮಾನವ ದಿನಕ್ಕೆ ಕೊಟ್ಟಿದ್ದಾರೆ. ಈ ನಿಮಿಷದ ತನಕನೂ ಕೂಡ ನರೇಗಾ ಬಗ್ಗೆ 1 ರೂಪಾಯಿ ಬಾಕಿ ಇಲ್ಲ. ನಾನು ಯಾಕೆ ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೇಂದ್ರ ಸರ್ಕಾರಕ್ಕೆ 2 ಸರಿ ಹೋಗ್ಬಿಟ್ಟು ಬಂದೆ. ನಮಗೆ ನೀವು ಕೊಟ್ಟಂಥ ಮಾನವ ದಿನ ನಮಗೆ ಸಾಕಾಗ್ತಾ ಇಲ್ಲ, ಬೇಕು ಅಂತ. ಇದನ್ನು ಮುಗಿಸಿ ಖಂಡಿತ ಕೊಡ್ತೀನಿ ಅಂದರು.